ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಹೊಸ ಮಾಹಿತಿಗಳು ಹೊಸ ಶಾಕಿಂಗ್ ನ್ಯೂಸ್ ಕೊರೋನಾ ಮೂರನೇ ಅಲೆ ಎಲ್ಲ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಬಟನ್ ನೀವು ಕ್ಲಿಕ್ ಮಾಡಿಲ್ಲ ಅಂದರೆ ಅದನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕೂಡ ಒತ್ತಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಶೇರ್ ಕೂಡ ಮಾಡ್ತಾ ಇರಿ ಗೆಳೆಯರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷದ ಪರಿಹಾರ ಬೇಕಾಗಿದ್ದರೆ ನೀವು ಪಂಡಿತ್ ಸಮರ್ಥ್ ಗುರುಜಿ ಅವರಿಗೆ ಕರೆ ಮಾಡಿ ಮಾತನಾಡಿ ಗುರು ಅವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ ಜ್ಯೋತಿಷದ ಪರಿಹಾರಗಳಿಗೆ ನೀವು ಕರೆ ಮಾಡಿ ನೇರವಾಗಿ ಮಾತನಾಡಬಹುದು ಫ್ರೆಂಡ್ಸ್ ಬನ್ನಿ ಮೊದಲನೇ ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ಇಲ್ಲಿ ನೋಡ್ತಾ ಹೋಗೋಣ ವಿಶ್ವ ಆರೋಗ್ಯ ಸಂಸ್ಥೆ ಕಡೆಯಿಂದ ಒಂದು ಎಚ್ಚರಿಕೆಯ ಗಂಟೆ ಹೌದು ವೈರಸ್ ಮೂರನೇ ಅಲೆ ವಿಶ್ವದಾದ್ಯಂತ ಶುರುವಾಗಿದೆ ಪ್ರಾರಂಭಿಕ ಹಂತದಲ್ಲಿದ್ದೇವೆ ಎಂದು ಡಬ್ಲ್ಯೂ ಒ ಹೇಳಿದೆ ವೈರಸ್ನ ಮೂರನೇ ಅಲೆ ವಿಶ್ವದಲ್ಲಿ ಮತ್ತೊಮ್ಮೆ ಪ್ರಾರಂಭವಾಗಿದೆ ಯುರೋಪ್ ಮತ್ತು ಅಮೆರಿಕದಲ್ಲಿ ಸೋಂಕು ಮತ್ತೆ ಭಾರಿ ಏರಿಕೆ ಆಗಿರೋದು ಒಂದೂರ ಹನ್ನೊಂದು ದೇಶಗಳಲ್ಲಿ ಡೆಲ್ಟಾ ಸೋಂಕು ಹಬ್ಬಿರೋದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಹನ್ನೆರಡು ದೇಶಗಳಲ್ಲಿ ಸೋಂಕು ದಿಢೀರ್ ಏರಿಕೆ ಆಗಿದೆ ಅದರಲ್ಲಿ ನಮ್ಮ ಭಾರತ ಇಂಡೋನೇಷಿಯಾ ಅಮೆರಿಕ ಬ್ರೆಜಿಲ್ ಸಿಂಗಾಪುರ್ ಸೇರಿದಂತೆ ಹನ್ನೆರಡು ದೇಶಗಳಲ್ಲಿ ಸೋಂಕು ಹೆಚ್ಚಳದ ಭೀತಿ ಶುರುವಾಗಿದೆ ಇದು ಮೂರನೇ ಅಲೆಯ ಮುನ್ನುಡಿ ಅಂತ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಈ ಒಂದು ಕೊರೋನಾ ವೈರಸ್ನ ಅಲೆ ಕೇವಲ ಭಾರತಕ್ಕೆ ಬರುತ್ತೆ ಅಂತ ನೀವು ತಿಳಿದುಕೊಂಡಿರ್ಬೋದು ಆದ್ರೆ ಗೆಳೆಯರೆ ಈ ಒಂದು ಕೊರೋನಾ ವೈರಸ್ನ ಮೂರನೇ ಅಲೆ ವಿಶ್ವದಾದ್ಯಂತ ಎಲ್ಲಾ ದೇಶಗಳಲ್ಲೂ ಕೂಡ ಶುರುವಾಗಿರೋದು ಮುಂದಿನ ಬರೋ ದಿನಗಳಲ್ಲಿ ಹೆಚ್ಚು ಸಾವು ನೋವು ಆಗಲಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಎಚ್ಚರಿಕೆ ಗಂಟೆ ಬಾರಿಸಿದೆ ಮತ್ತು ಗೆಳೆಯರೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಮೂರನೇ ಅಲೆ ಬಂದ್ರೆ ಈಗಾಗಲೇ ಎರಡನೇ ಅಲೆ ನಿಯಂತ್ರಣಕ್ಕೆ ಬಂದಿದೆ ಮೂರನೇ ಅಲೆಯ ಸೋಂಕು ಮತ್ತೆ ಬಂದ್ರೆ ಹೆಚ್ಚು ಸಾವು ನೋವು ಗ್ಯಾರಂಟಿ ಅಂತ ಇಲ್ಲಿ ತಜ್ಞರು ಹೇಳಿದ್ದಾರೆ ಸೋಂಕು ಮತ್ತೆ ಹೆಚ್ಚಳವಾಗ್ತಾ ಹೋದ್ರೆ ಮತ್ತೆ ಲಾಕ್ಡೌನ್ ಅನಿವಾರ್ಯ ಎಂದು ಡಾಕ್ಟರ್ ಸುಧಾಕರ್ ಅವರು ಕೂಡ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹೌದು ಮತ್ತೆ ಕೊರೋನಾ ಸೋಂಕು ಹೆಚ್ಚಳವಾದ್ರೆ ಲಾಕ್ಡೌನ್ ಬಿಟ್ಟರೆ ಬೇರೆ ಯಾವುದೇ ಒಂದು ಪರ್ಯಾಯ ಮಾರ್ಗಗಳು ಇಲ್ಲ ಎಂಬುವ ಮಾಹಿತಿ ಡಾಕ್ಟರ್ ಸುಧಾಕರ್ ಅವರು ಕೊಟ್ಟಿದ್ದಾರೆ ಮತ್ತು ಜನರ ಈ ಒಂದು ನಡತೆ ನೋಡಿದ್ರೆ ಅಂದ್ರೆ ಮಾಸ್ಕ್ ಇಲ್ಲ ಸಾಮಾಜಿಕ ಅಂತರ ಮೊದಲೇ ಇಲ್ಲ ಈ ರೀತಿ ಆದ್ರೆ ಕೊರೋನಾ ಮೂರನೇ ಅಲೆ ಬರದೆ ಮತ್ತೇನು ಬರುತ್ತೆ ಅಂತ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಗರಂ ಕೂಡ ಆಗಿದೆ ಗೆಳೆಯರು ಈ ಒಂದು ಕೊರೋನಾ ಸೋಂಕು ಇನ್ನೂ ಕೂಡ ನಿಯಂತ್ರಣಕ್ಕೆ ಬಂದಿಲ್ಲ ಕೊರೋನಾ ಇನ್ನೂ ಕೂಡ ಜೀವಂತವಾಗಿದೆ ಎಂದು ತಜ್ಞರು ರಾಜ್ಯಗಳಿಗೆ ಒಂದು ಎಚ್ಚರಿಕೆ ಗಂಟೆ ಬಾರಿಸಿದ್ದಾರೆ ಆದರೂ ಕೂಡ ಜನರು ಹೆಚ್ಚು ಒಂದು ನಿರ್ಲಕ್ಷ್ಯತನ ಮಾಡ್ತಾನೆ ಇದ್ದಾರೆ ಮಾಸ್ಕ್ ಮೂಗು ಮತ್ತು ಬಾಯಿ ಮುಚ್ಚಿಕೊಳ್ಳುವಂತೆ ಹಾಕಿಕೊಳ್ಳಬೇಕು ಅದನ್ನ ಬಿಟ್ಟು ಬಾಯಿಗೆ ಮಾತ್ರ ಮಾಸ್ಕ್ ಹಾಕಿಕೊಳ್ತಾರೆ ಮತ್ತು ಮೂರನೇ ಅಲೆ ಇದ್ರೂ ಕೂಡ ಜನರು ಸಾಮಾಜಿಕ ಅಂತರ ಪಾಲನೆ ಮಾಡ್ತಾ ಇಲ್ಲ ಮತ್ತು ಅದೇ ರೀತಿ ಪ್ರವಾಸಿ ತಾಣಗಳಲ್ಲಿ ಮಾರುಕಟ್ಟೆಗಳಲ್ಲಿ ಜನ ಜಂಗುಳಿ ನೋಡಿದರೆ ಭಯವಾಗುತ್ತೆ ಎಂಬುವ ಮಾತು ಕೇಂದ್ರ ಸರ್ಕಾರ ಹೇಳಿದೆ ರಾಜ್ಯಗಳ ಮೇಲೆ ಮೋದಿ ಅವರು ಗರಂ ಕೂಡ ಆಗಿದ್ದಾರೆ ಮತ್ತು ಗೆಳೆಯರೆ ಇನ್ನೊಂದು ಕಡೆಗೆ ಡೆಲ್ಟಾ ಸೋಂಕು ಭೀತಿ ಕೂಡ ಶುರುವಾಗಿರುವುದು ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಗೆಳೆಯರೆ ನಮ್ಮ ಕರ್ನಾಟಕದಲ್ಲಿ ಮೂರು ಡೆಲ್ಟಾ ಪ್ಲಸ್ ಸೋಂಕು ಕೂಡ ಪತ್ತೆಯಾಗಿದೆ ಅದೇ ರೀತಿ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಸೋಂಕು ದಿನೇ ದಿನೇ ಏರುಗತಿಯಲ್ಲಿ ಸಾಕ್ತಾ ಇರೋದು ಕೂಡ ಮೂರನೇ ಅಲೆಯ ಮುನ್ನುಡಿ ಅಂತ ಇಲ್ಲಿ ತಜ್ಞರು ಕೂಡ ಇಲ್ಲಿ ಹೇಳಿದ್ದಾರೆ ಒಟ್ಟಾರೆ ಹೇಳೋದಾದರೆ ಗೆಳೆಯರೆ ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸೋಂಕು ಏರಿಕೆ ಆಗಲಿದೆ ಮೂರನೇ ಅಲೆ ಮತ್ತೊಮ್ಮೆ ಬರುತ್ತೆ ಅಂತ ತಜ್ಞರು ಈ ಒಂದು ಮಾತು ಕೂಡ ಹೇಳಿದ್ದಾರೆ ಇದು ಒಂದು ಶಾಕಿಂಗ್ ನ್ಯೂಸ್ ಇದರೆಲ್ಲರ ನಡುವೆ ನಮ್ಮ ಕರ್ನಾಟಕ ಸರ್ಕಾರ ಅನ್ಲಾಕ್ ನಾಲ್ಕರ ಬಗ್ಗೆನೂ ಕೂಡ ಚಿಂತನೆ ನಡೆಸಿದೆ ಎಂಬುವ ಮಾಹಿತಿ ಬಂದಿರೋದು ಹೌದು ಗೆಳೆಯರೇ ಅನ್ಲಾಕ್ ನಾಲ್ಕರಲ್ಲಿ ನೈಟ್ ಕರ್ಫ್ಯೂ ತೆಗೆದು ಹಾಕುವುದರ ಬಗ್ಗೆನೂ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ ಎಂಬುವ ಮಾಹಿತಿ ಕೂಡ ಬಂದಿದೆ ಅಂದ್ರೆ ಗೆಳೆಯರೆ ಈಗ ಇರುವ ನೈಟ್ ಕರ್ಫ್ಯೂ ರಾತ್ರಿ ಒಂಬತ್ತು ಗಂಟೆಯಿಂದ ನೈಟ್ ಕರ್ಫ್ಯೂ ನೋಡಿ ಅದನ್ನು ಕೂಡ ತೆರವುಗೊಳಿಸುವ ಪ್ಲಾನ್ ನಡೀತಾ ಇದೆ ಜುಲೈ ಹತ್ತೊಂಬತ್ತರ ನಂತರ ಗೆಳೆಯರೆ ಬನ್ನಿ ಅದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಪೆಟ್ರೋಲ್ ಮತ್ತೆ ಮೂವತ್ತೈದು ಪೈಸೆ ಡೀಸೆಲ್ ಹದಿನೈದು ಎಷ್ಟು ಏರಿಕೆ ಆಗಿರೋದು ಜನಸಾಮಾನ್ಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಗೆಳೆಯರಿ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳೋದಾದ್ರೆ ಬರೋಬ್ಬರಿ ಹದಿನಾಲ್ಕು ತಿಂಗಳಲ್ಲಿ ಒಂದು ಲೀಟರ್ ಪೆಟ್ರೋಲ್ ದರ ಎಷ್ಟು ಏರಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಬರೋಬ್ಬರಿ ಮೂವತ್ತೆರಡು ರೂಪಾಯಿ ಹೌದು ಹದಿನಾಲ್ಕು ತಿಂಗಳಲ್ಲಿ ಪೆಟ್ರೋಲ್ ಮೂವತ್ತೆರಡು ರೂಪಾಯಿ ಏರಿಕೆ ಆಗಿದೆ ಡೀಸೆಲ್ ಒಂದು ಲೀಟರ್ಗೆ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೆಂಟು ರೂಪಾಯಿ ಹೆಚ್ಚಳವಾಗಿದೆ ಎರಡು ತಿಂಗಳಲ್ಲಿ ನಲವತ್ತು ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದು ಈಗ ಮತ್ತೆ ಪೆಟ್ರೋಲ್ ಮೂವತ್ತೈದು ಪೈಸೆ ಡೀಸೆಲ್ ಹದಿನೈದು ಪೈಸೆ ಏರಿಕೆಯಾಗಿದೆ ಈ ಮೂಲಕ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಒಂದು ಲೀಟರ್ ಪೆಟ್ರೋಲ್ ದರ ಒಂದೂರ ಐದು ರೂಪಾಯಿ ಆಗಿದ್ದರೆ ಡೀಸೆಲ್ ತೊಂಬತ್ತಾರು ರೂಪಾಯಿ ಡೀಸೆಲ್ ಕೂಡ ಒಂದೂರರ ಗಡಿಯತ್ತ ಸಾಕ್ತಾ ಇರೋದು ಒಂದು ಶಾಕಿಂಗ್ ನ್ಯೂಸ್ ಗೆಳೆಯರೆ ಅದೇ ರೀತಿ ನರೇಂದ್ರ ಮೋದಿಜಿಯವರನ್ನ ಭೇಟಿ ಮಾಡಲು ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿದ್ದಾರೆ ಹೌದು ಗೆಳೆಯರೆ ಮಧ್ಯಾಹ್ನ ದೆಹಲಿಗೆ ತೆರಳಲಿದ್ದಾರೆ ಜುಲೈ ಹದಿನಾರು ಶುಕ್ರವಾರ ಮಧ್ಯಾಹ್ನದವರೆಗೂ ದೆಹಲಿಗೆ ತೆರಳಿ ಯಡಿಯೂರಪ್ಪ ಅವರು ರಾತ್ರಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರೆ ವಿಶೇಷ ಮೇಕದಾಟು ಯೋಜನೆ ಆಗಿರಬಹುದು ಸಂಬಂಧಿಸಿದಂತೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸುತ್ತಿರುವುದರಿಂದ ಯೋಜನೆ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಮನವರಿಕೆ ಮಾಡಿಕೊಡುವ ಸಂಭವ ಕೂಡ ಇದೆ ಇನ್ನೊಂದು ಕಡೆಗೆ ಯಾವುದೇ ರೀತಿ ಒಂದು ನಾಯಕತ್ವ ಬದಲಾವಣೆ ಇಲ್ಲ ಅಂತ ಈಗಾಗಲೇ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಎಂಬುವ ಮಾಹಿತಿ ಕೂಡ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಈಗ ನರೇಂದ್ರ ಮೋದಿ ಭೇಟಿ ಭೇಟಿ ಮಾಡಲು ಯಡಿಯೂರಪ್ಪ ಅವರು ದೆಹಲಿಗೆ ತೆರಳಿದ್ದಾರೆ ಗೆಳೇರಿ ಬನ್ನಿ ಅದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಗೆಳೆಯರಿ ಈಗ ಮುಂದಿನ ತಿಂಗಳು ಲಸಿಕೆ ಒಂದು ಕೊರತೆ ಶುರುವಾಗಬಹುದು ಅಂತ ಇಲ್ಲಿ ಒಂದು ಮಾಹಿತಿ ಬರ್ತಾ ಇರೋದು ಏಕೆ ಅಂತ ನೀವು ಕೇಳೋದಾದ್ರೆ ಒಂದನೇ ಡೋಸ್ ಲಸಿಕೆ ಪಡೆದವರಿಗೆ ಎರಡನೇ ಡೋಸ್ ಲಸಿಕೆ ಕೂಡ ಕೊಡಬೇಕಾಗುತ್ತೆ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಒಂದು ಆರು ಕೋಟಿ ಮಂದಿಗೆ ಮೊದಲ ಡೋಸ್ ಲಸಿಕೆ ಹಾಕಲಾಗಿದೆ ಈ ಒಂದು ಪೈಕಿಯಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ಜನರಿಗೆ ಆಗಸ್ಟ್ ತಿಂಗಳಲ್ಲಿ ಎರಡನೇ ಡೋಸ್ ಲಸಿಕೆ ಕೊಡಬೇಕಾಗುತ್ತೆ ಹೌದು ಗೆಳೆಯರೆ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ಮಂದಿಗೆ ಎರಡನೇ ಡೋಸ್ ಲಸಿಕೆ ಬೇಕು ಮತ್ತು ಅದೇ ರೀತಿ ಸೋಂಕು ಗೆದ್ದ ಹತ್ತು ಲಕ್ಷ ಜನರಿಗೂ ಕೂಡ ಲಸಿಕೆ ನೀಡಬೇಕಾಗಿದೆ ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ಲಸಿಕೆಯ ಸ್ವಲ್ಪ ಕೊರತೆ ಕೂಡ ಉಂಟಾಗಬಹುದು ಮೂರು ತಿಂಗಳು ಪೂರೈಸಿರುವ ಹತ್ತು ಲಕ್ಷ ಸೋಂಕಿತರಿಗೂ ಕೂಡ ಲಸಿಕೆಗೆ ಸಿದ್ಧ ಮಾಡಿಕೊಳ್ಳಲಾಗಿದೆ ಒಟ್ಟಾರೆ ಒಂದು ಪಾಯಿಂಟ್ ಮೂರು ಐದು ಕೋಟಿ ಜನರಿಗೆ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ಲಸಿಕೆ ನೀಡಬೇಕಾಗಿದೆ ಮುನ್ನೆಚ್ಚರಿಕೆ ವಹಿಸದಿದ್ದರೆ ಲಸಿಕೆ ಅಭಾವ ಕಾಡಲಿದೆ ಎಂದು ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಗೆಳೆಯರೆ ಬನ್ನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ ಹೌದು ಜುಲೈ ಹತ್ತೊಂಬತ್ತು ಮತ್ತು ಜುಲೈ ಇಪ್ಪತ್ತೆರಡರಂದು ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಲು ಸರ್ಕಾರ ತೀರ್ಮಾನ ಮಾಡಿದೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಈ ಬಾರಿ ಓ ಶೀಟ್ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ ಹೆಚ್ಚುವರಿ ಪರೀಕ್ಷಾ ಕೇಂದ್ರಗಳನ್ನು ಕೂಡ ನಿಗದಿತ ಮಾಡಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರದೊಂದಿಗೆ ಪರೀಕ್ಷೆಗಳನ್ನ ಬರೆಸಲಾಗುತ್ತೆ ವಿದ್ಯಾರ್ಥಿಗಳು ಧೈರ್ಯವಾಗಿ ಪರೀಕ್ಷೆ ಬರೀಬೇಕು ಅಂತ ಇಲ್ಲಿ ಸಚಿವರು ಹೇಳಿದ್ದಾರೆ ಪಾಲಕರು ಪೋಷಕರು ಕೂಡ ಧೈರ್ಯವಾಗಿ ಮಕ್ಕಳನ್ನ ಪರೀಕ್ಷೆಗೆ ಕಳುಹಿಸಿಕೊಡಿ ಅಂತ ಈಗಾಗಲೇ ಒಂದು ಮನವಿ ಕೂಡ ಮಾಡಿದ್ದಾರೆ ಗೆಳೆಯರೆ ಬನ್ನಿ ಅದೇ ರೀತಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ನಮ್ಮ ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಧಾರಾಕಾರ ಭಾರಿ ಮಳೆ ಶುರುವಾಗಿದೆ ಕೊಡಗು ಚಿಕ್ಕಮಗಳೂರು ಸೇರಿದಂತೆ ನಮ್ಮ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಮರಗಳು ಧರೆಗುಳಿದಾವೆ ಭೂಕುಸಿತ ಕೂಡ ಸಂಭವಿಸಿದೆ ಜುಲೈ ಹತ್ತೊಂಬತ್ತರವರೆಗೂ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ ಹೌದು ಗೆಳೆಯರೆ ಕೆಲವು ಕಡೆಗೆ ಈಗಾಗಲೇ ಹೇಳೋದಾದರೆ ಗುಡ್ಡ ಕುಸಿತ ಕೂಡ ಉಂಟಾಗಿದೆ ಮತ್ತು ಫ್ರೆಂಡ್ಸ್ ಇದು ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡದಲ್ಲೂ ಕೂಡ ಗುಡ್ಡ ಕುಸಿತ ಕಂಡು ಬಂದಿದೆ ಕಳಸ ಮತ್ತು ಕುದುರೆಮುಖ ರಸ್ತೆ ಸೇತುವೆ ಕೂಡ ಮುಳುಗುವ ಆತಂಕ ಶುರುವಾಗಿದೆ ಫ್ರೆಂಡ್ಸ್ ಗೋಕರ್ಣ ಆತ್ಮಲಿಂಗಕ್ಕೆ ಜಲ ದಿಗ್ಬಂಧನವಾಗಿದೆ ಎರಡು ಗಂಟೆ ಪೂಜೆ ಸ್ಥಗಿತ ಮಾಡಲಾಗಿತ್ತು ಇನ್ನು ನಾಲ್ಕು ದಿನ ವ್ಯಾಪಕ ಮಳೆ ಆಗಲಿದೆ ಹೌದು ಗೆಳೆಯರೆ ಹಲವು ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಂಭವ ಇರೋದ್ರಿಂದ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಗೆಳೆಯರೆ ಬನ್ನಿ ಅದೇ ರೀತಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಗೆಳೆಯರೆ ಈಗಾಗಲೇ ಒಂದು ಹೊಸ ಹೇಳಿಕೆ ಕೊಟ್ಟಿದ್ದಾರೆ ಇಂದ್ರಜಿತ್ ಅವರು ಹೌದು ಗೆಳೆಯರೆ ದರ್ಶನ್ ಅವರ ಗ್ಯಾಂಗ್ ನಿಂದ ಹೋಟೆಲ್ ಬಾಯ್ ಮೇಲೆ ಹಲ್ಲೆ ನಡೆದಿದೆ ಎಂಬುವ ಒಂದು ಗಂಭೀರ ಆರೋಪ ದರ್ಶನ್ ಅವರ ಮೇಲೆ ಮಾಡಿದ್ದಾರೆ ಇಂದ್ರಜಿತ್ ಅವರು ನೌಕರನಿಗೆ ಕಣ್ಣಿಗೆ ಏಟು ಕೂಡ ಬಿದ್ದಿದೆ ನನ್ನಲ್ಲಿ ಸಾಕ್ಷಿ ಇದೆ ಅಂತ ಇಂದ್ರಜಿತ್ ಅವರು ಈ ಒಂದು ಮಾತು ಹೇಳಿದ್ದಾರೆ ಖ್ಯಾತ ನಟ ದರ್ಶನ್ ಅವರ ಹೆಸರಿನಲ್ಲಿ ವಂಚನೆಯತ್ನ ಪ್ರಕರಣದ ಸುದ್ದಿ ರಾಜ್ಯದೆಲ್ಲೆಡೆ ಚರ್ಚೆ ಆಗುತ್ತಿರುವ ಬೆನ್ನಲ್ಲೇ ನಟ ದರ್ಶನ್ ಹಾಗೂ ಅವರ ಹಿಂಬಾಲಕರು ದಲಿತ ಹೋಟೆಲ್ ಸಿಬ್ಬಂದಿಯೊಬ್ಬನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬುವ ಒಂದು ಗಂಭೀರ ಆರೋಪ ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ದಾರೆ ಇನ್ನೊಂದು ಕಡೆಗೆ ದರ್ಶನ್ ಬೈದರೂ ಕೂಡ ಹಲ್ಲೆ ಮಾಡಿಲ್ಲ ಎಂದು ಎನ್ ಸಂದೇಶ್ ಅವರು ಹೋಟೆಲ್ ಮಾಲೀಕರು ಈ ಒಂದು ಸ್ಪಷ್ಟನೆ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬುವ ಇಂದ್ರಜಿತ್ ಅವರ ಒಂದು ಆರೋಪದ ಬೆನ್ನಲ್ಲೇ ಎನ್ ಸಂದೇಶ್ ಹೋಟೆಲ್ ಮಾಲೀಕರು ಒಂದು ಸ್ಪಷ್ಟನೆ ನೀಡಿದ್ದಾರೆ ದರ್ಶನ್ ಅವರು ಸರ್ವಿಸ್ ಪ್ರಾಬ್ಲಮ್ ಆಗಿದ್ದರಿಂದ ಬೈದಿದ್ದಾರೆ ಹೊರತು ಯಾವುದು ಯಾರೇ ಜನರ ಮೇಲೆ ಹಲ್ಲೆ ಮಾಡಿಲ್ಲ ಎಂಬುವ ಮಾಹಿತಿ ಎನ್ ಸಂದೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟ ದರ್ಶನ್ ಅವರು ದೊಡ್ಡ ತನಿಖೆಗಾರ ಇಂದ್ರಜಿತ್ ಅವರು ಮಾಡಲಿ ಬಿಡಿ ಅಂತ ದರ್ಶನ್ ಅವರು ಕಿಡಿಕಾರಿದ್ದಾರೆ ಅದೇ ರೀತಿ ಇಂದ್ರಜಿತ್ ಲಂಕೇಶ್ ಅವರು ದೊಡ್ಡ ತನಿಖೆದಾರರು ಎಲ್ಲವನ್ನೂ ಕೂಡ ತನಿಖೆ ನಡೆಸಿ ಸಾಬೀತುಪಡಿಸಲಿ ಅಂತ ನಟ ದರ್ಶನ್ ಅವರು ತಿರುಗೋಟು ನೀಡಿದ್ದಾರೆ ಗೆಳೆಯರೆ ಬನ್ನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ದಿನೇ ದಿನೇ ಜೀಕಾ ಸೋಂಕು ಕೇರಳದಲ್ಲಿ ಹೆಚ್ಚಳವಾಗ್ತಾ ಇದೆ ಕರ್ನಾಟಕಕ್ಕೂ ಕೂಡ ಆತಂಕ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಎಂಬುವ ಮಾಹಿತಿ ಬಂದಿದೆ ಹೌದು ಕೇರಳದಲ್ಲಿ ಮತ್ತೆ ಐದು ಜೀಕಾ ವೈರಸ್ ಪತ್ತೆ ಪತ್ತೆ ಆಗಿರೋದು ಅದೇ ರೀತಿ ಇಪ್ಪತ್ತೆಂಟಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಕೇರಳದಲ್ಲಿ ಮತ್ತೆ ನಾಲ್ಕು ಮಹಿಳೆಯರು ಸೇರಿ ಐದು ಜನರಲ್ಲಿ ಜಿಕಾ ವೈರಸ್ ದೃಢಪಟ್ಟಿದೆ ಇದರೊಂದಿಗೆ ಜಿಕಾ ಸೋಂಕಿತರ ಸಂಖ್ಯೆ ಕೇರಳದಲ್ಲಿ ಇಪ್ಪತ್ತೆಂಟಕ್ಕೆ ಏರಿಕೆ ಆಗಿದೆ ಗೆಳೆಯರೇ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಗೆಳೆಯರು ಒಟ್ಟಾರೆ ಹೇಳೋದಾದ್ರೆ ಕೇರಳದಲ್ಲಿ ಕೊರೋನಾ ಸೋಂಕು ಕೂಡ ಹೆಚ್ಚಳವಾಗಿದ್ರೆ ಇನ್ನೊಂದು ಕಡೆಗೆ ಜಿಕಾ ಸೋಂಕಿತರು ಕೂಡ ದಿನೇ ದಿನೇ ಹೆಚ್ಚಳವಾಗ್ತಾ ಇದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ಗೆಳೆಯರಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದೇ ಅದರಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಗೆಳೆಯರಿ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ ಈ ಒಂದು ವಿಡಿಯೋ ಕೂಡ ನೀವು ಕ್ಲಿಕ್ ಮಾಡಿ ನೋಡಿ ವಿಡಿಯೋದಲ್ಲಿ ಇದೇ ರೀತಿ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಿಡಿಯೋನ ನೋಡಿ